ಕಿಚಡಿ ಅನ್ನ ಇದು ತುಂಬಾ ಸುಲಭವಾಗಿ ಮಾಡಬಹುದು ಇದು ತುಂಬಾ ಟೇಸ್ಟಿ ಆಗೋ ಹೆಲ್ದಿ ಆಗಿರುತ್ತೆ ಇದನ್ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಒತ್ತಿ ಎಲ್ಲಾ ವಿಡಿಯೋ ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳಿ ಇದು ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಹಾಗೇನೇ ಇಲ್ಲಿ ಸಾಂಬಾರ್ ಇದೆ ಸಾಂಬಾರು ಎಲ್ಲಾ ತರಕಾರಿಗಳು ಹಾಗೂ ಕಾಳುಗಳನ್ನು ಬಳಸಿ ಮಾಡುವಂತ ಸಾಂಬಾರು ಈ ವಿಡಿಯೋನ ನಾನು ಮುಂದಿನ ಒಂದು ರೆಸಿಪಿಲಿ ನಾನು ತೋರಿಸ್ಕೊಡ್ತೀನಿ ಇದನ್ನ ಕಿಚಡಿ ಸಾರು ಅಂತಾನೆ ಕರೀತಾರೆ ಈಗ ಕಿಚಡಿ ಅನ್ನನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ ಮೊದಲಿಗೆ ನೋಡಿ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿಗಾಗಷ್ಟು ನಾನು ಮೆಜರ್ಮೆಂಟ್ ಅನ್ನು ಇವಾಗ ಹೇಳ್ತಾ ಇದೀನಿ ನೋಡಿ 1 ಸ್ಪೂನ್ ಧನಿಯಾ ಹಾಕ್ತಾ ಇದೀನಿ ಇದನ್ನ ಹುರಿಬೇಡಿ ಹಸಿಯಾಗಿ ಹಾಕಿ ಮತ್ತೆ 1 ಸ್ಪೂನ್ ಜೀರಿಗೆ ಹಾಕ್ತಾ ಇದೀನಿ ನೋಡಿ 1 ಸ್ಪೂನ್ ಅರಶಿನದ ಪುಡಿ ಹಾಕ್ತಾ ಇದೀನಿ 10 ಗುಂಟೂರು ಮೆಣಸಿನಕಾಯಿನ ಹಾಗೆ ಹಾಕ್ತಾ ಇದೀನಿ ನೋಡಿ ನೆನಪಿಡಿ ಯಾವುದನ್ನು ಸಹ ಹುರಿಬಾರದು ಹಸಿಯಾಗಿ ಅದನ್ನ ನಾವು ಪುಡಿ ಮಾಡ್ಕೋಬೇಕು ನೋಡಿ ಈ ತರ ಪುಡಿ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ಮೆಜರ್ಮೆಂಟ್ ಜಾಸ್ತಿ ಹಾಕೊಂಡು ಈ ತರ ನೀವು ಪುಡಿ ಮಾಡಿ ಇಟ್ಕೊಂಡು ಗಾಳಿ ಆಡದ ಡಬ್ಬದಲ್ಲಿ ನೀವು ತುಂಬಿಟ್ಕೊಂಡ್ರೆ ಯಾವಾಗ ಬೇಕಾದರೂ ನೀವು ಮಾಡ್ಕೋಬಹುದು ಇವಾಗ ನಾನು 2 ಪಾವು ಅಕ್ಕಿಗಾಗಷ್ಟು ಮಾಡಿದ್ದೀನಿ ಬೇಕಾದ್ರೆ ಇದಕ್ಕೆ ನೀರು ಹಾಕೊಂಡ್ಬೇಕಾದ್ರೆ ಸಣ್ಣಕ್ಕೆ ರುಬ್ಕೋಬಹುದು ನೋಡಿ ಈಗ ಕುಕ್ಕರ್ ಪಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನೋಡಿ ಇಲ್ಲಿ ಕರಿಬೇವು ಹಾಕ್ತಾ ಇದೀನಿ ಹಾಗೆ ಒಂದು ಕಟ್ ಮಾಡ್ಕೊಂಡಿರಂತ ಈರುಳ್ಳಿನ ಹಾಕ್ತಾ ಇದೀನಿ ನೋಡಿ ಎಣ್ಣೆ ಕರಿಬೇವು ಮತ್ತೆ ಈರುಳ್ಳಿ ಮಾತ್ರ ಹಾಕಿದೀನಿ ಇದಕ್ಕೆ ಸಾಸಿವೆ ಹಾಕಿಲ್ಲ ಸಾಸಿವೆ ಬದಲು ನೀವು ಹೆಸರು ಬೇಳೆನ ಅಂಗಡಿಯಿಂದ ತಂದಿದ್ದಾರೋ ಹಾಕಬಹುದು ಇಲ್ಲಿ ನಾನು ಸಿಪ್ಪೆ ಬೇಳೆನ ಹಾಕ್ತಾ ಇದೀನಿ ನೋಡಿ ಹೆಸರು ಬೇಳೆ ಒಂದು 2 ಸ್ಪೂನ್ ಹಾಕೊಳ್ಳಿ ಇದರ ಬದಲು ಬೇಕಾದ್ರೆ ಹೆಸರು ಬೇಳೆ ಇಲ್ಲದೆ ಇದ್ದರೆ ಮೆಂತ್ಯ ಬೇಕಾದ್ರೂ ನಾವು 1 ಸ್ಪೂನ್ ಅಷ್ಟು ಮೆಂತ್ಯ ಹಾಕಬಹುದು ಈಗ ಬೆಂದಿದೆ ಇದಕ್ಕೆ 4 ಲೋಟ ನೀರು ಹಾಕ್ತೀನಿ 2 ಲೋಟ ಅಕ್ಕಿ ತಗೊಂಡಿದ್ದೀನಿ ಅದಕ್ಕೆ 4 ಲೋಟ ನೀರು ಹಾಕ್ತಾ ಇದೀನಿ ನೋಡಿ ಇದರಲ್ಲಿ 4 ಲೋಟ ನೀರು ಹಾಕಿದ್ದೀನಿ ಈಗ ಪುಡಿನ ನೀರೊಳಗಡೆ ಹಾಕ್ತಾ ಇದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀನಿ ನೋಡಿ ಇಲ್ಲಿ ಕುದಿತಾ ಇದೆ ಕುದಿತಾ ಇರೋದಕ್ಕೆ 2 ಲೋಟ ಅಕ್ಕಿನ ನಾನು ಅಕ್ಕಿನ ತೊಳೆದು ಹಾಕಿಲ್ಲ ಇದು ಮನೆ ಅಕ್ಕಿ ಬೇಕಾದ್ರೆ ಅದನ್ನ ತಕ್ಷಣ ತೊಳೆದು ಬಿಡಬೇಕಾದ್ರೆ ಹಾಕಬಹುದು ನೋಡಿ ಇದು ಸ್ವಲ್ಪ ಕುದಿತಾ ಇರುವಾಗ ಇದನ್ನ ಮುಚ್ಚಳ ಮುಚ್ಚಿ ಒಂದು ವಿಶಲ್ ಕೂಗಸಣ ನೋಡಿ ಇವಾಗ ಕುದಿತಾ ಇದೆ ಇದನ್ನ ನಾವು ಒಂದು ವಿಶಲ್ ಕೂಗಿಸ್ಕೊಳ್ಳೋಣ ನೋಡಿ ಒಂದು ವಿಶಲ್ ಕೂಗಿದೆ ಅನ್ನ ತುಂಬಾ ಹುಡಿ ಹುಡಿಯಾಗಿ ಬಂದಿದೆ ಅಕ್ಕಿ ನೀವು ಯಾವುದು ಬೇಕಾದರೂ ಹಾಕಬಹುದು ಮತ್ತೆ ಇದು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಬೆಳಗಿನ ತಿಂಡಿಗೆ ಇದನ್ನ ನಾವು ಮಾಡ್ಕೊಂಡ್ರೆ ತುಂಬಾ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿ ಇರುತ್ತೆ ಈಗ ಕಿಚಡಿ ಅನ್ನ ರೆಡಿ ಆಗಿದೆ ಇದನ್ನ ಸುಲಭವಾಗಿ ಮಾಡಬಹುದು ಮತ್ತೆ ತುಂಬಾ ಟೇಸ್ಟಿ ಆಗಿ ಮತ್ತೆ ಹೆಲ್ದಿ ಆಗಿರುತ್ತೆ ಇದು ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ ಹಾಗೆ ಇದು ಕಿಚಡಿ ಸಾಂಬಾರು ಅಂತ ಕರೀತೀವಿ ಇದನ್ನ ನಾನು ಮುಂದಿನ ರೆಸಿಪಿಲಿ ನಾನು ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಸಹ ಈ ಕಿಚಡಿ ಅನ್ನಕ್ಕೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಮತ್ತೆ ಮಾಡಬೇಕು ಅಂತ ಅನ್ಸುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು